ಅತ್ತೆಯ ಆರೋಗ್ಯ ತುಂಬಾ ಹದಗೆಡುತ್ತದೆ. ಕಾಲಿನಲ್ಲಿ ನೀರು ತುಂಬಿ ಊದಿಕೊಂಡಿತು. ಬಾಯಿಂದ ಏನೂ ತಗೊಳ್ಳುವಂತೆ ಇರಲಿಲ್ಲ. ಏನಾದರೂ ತಿಂದ್ರೆ ಹಾಗೇನೆ ವಾಂತಿ ಮಾಡ್ತಾ ಇದ್ರು. ದೇಹ ಎಷ್ಟು ಕ್ಷೀಣವಾಗಿತ್ತು ಎಂದ್ರೆ ನಡೆದಾಡಲು ಕಷ್ಟಪಡುತ್ತಿದ್ದರು. ಮಾವನಿಗೆ ಅತ್ತೆಯದ್ದೇ ತುಂಬಾ ಚಿಂತೆಯಾಗಿತ್ತು. ಅವರು ಯಾವುದೇ ಸಂಕೋಚವಿಲ್ಲದೆ ಅತ್ತೆಯ ಸೇವೆ ಮಾಡುತ್ತಿದ್ದರು. ಅತ್ತೆಯ ಕಾಲನ್ನು ಕೂಡ ಒತ್ತುತ್ತಾ ಇದ್ದರು. ಹಾಗೇನೆ ತನ್ನ ಕೈಯಾರೆ ಅವರಿಗೆ ತಿನ್ನಿಸುತ್ತಾರೆ. ಒಂದು ವೇಳೆ ಅವರು ವಾಂತಿ ಮಾಡಿದ್ರೆ ಮಾವನೇ ಅದನ್ನು ಕ್ಲೀನ್ ಮಾಡ್ತಾ ಇದ್ರು. ನನಗೆ ತುಂಬಾ ಆಶ್ಚರ್ಯವಾಗುತ್ತಿತ್ತು. ಹಾಗೇನೆ ನಾನು ಇವರನ್ನು ಗಮನಿಸುತ್ತಾ ಇದ್ದೆ. ನನಗನಿಸಿತು, ಒಂದು ವೇಳೆ ಯಾರಾದರೂ ಪತ್ನಿಯನ್ನು ನಿಜವಾಗ್ಲೂ ತುಂಬಾ ಪ್ರೀತಿಸುವುದಾದ್ರೆ ಏನು ಬೇಕಾದರೂ ಮಾಡಬಹುದು. ಆದರೆ ಮನೆಯಲ್ಲಿ ಇಷ್ಟೆಲ್ಲ ನಡೆಯುತ್ತಿದ್ದರೂ ರಂಜನ್ ಆಗ್ಲಿ ಮೈತ್ರಿ ಆಗ್ಲಿ ಆ ಕಡೆ ತಲೆ ಹಾಕಿ ನೋಡಲೇ ಇಲ್ಲ. ಅವರ ಮನಸ್ಸು ಕರಗಲಿಲ್ಲ. ಅತ್ತೆ ಮಾವನ ಈ ಅವಸ್ಥೆ ಕಂಡು ನನಗೆ ನನ್ನಲ್ಲಿ ದೋಷಿಯ ಭಾವನೆ ಮೂಡಿತು. ಇದರ ನಡುವೆ ಒಂದು ದಿನ ನನ್ನ ತಾಯಿ ನನಗೆ ಕರೆ ಮಾಡಿದರು. ಅವರು ಹೇಳಿದರು, ಸ್ವಲ್ಪ ದಿನದ ಮಟ್ಟಿಗೆ ಇಲ್ಲಿಗೆ ಬಾ. ತಾಯಿಯ ಮಾತು ಕೇಳಿ ನಾನು ಹೈರಾಣಾದೆ. ನಾನು ಹೇಳಿದೆ, ಅಮ್ಮ ನೀನು ಏನು ಹೇಳ್ತಿದ್ಯಾ? ನಾನು ಇವರನ್ನು ಈ ಸ್ಥಿತಿಯಲ್ಲಿ ಬಿಟ್ಟು ಹೇಗೆ ಬರಲಿ? ಚಿತ್ರ, ನಿನಗೆ ತಲೆ ಏನಾದರೂ ಕೆಟ್ಟಿದ್ಯಾ? ನಿನ್ನ ಮುದಿ ಅತ್ತೆಗೆ ಮಗು ಆಗುತ್ತೆ ಅಂತ ಹೇಳಿ ನೀನು ಅವರ ಸೇವೆ ಮಾಡುತ್ತಿದ್ದೀಯಾ? ಅವರ ಹೆರಿಗೆ ನಂತರ ಅವರ ಮಗುವನ್ನು ಕೂಡ ನೀನೇ ಪಾಲನೆ ಮಾಡ್ತೀಯಾ? ನಿನಗೆ ನಿನ್ನದೇ ಆದಂತಹ ಕುಟುಂಬವಿದೆ, ಅದರ ಬಗ್ಗೆನೂ ಸ್ವಲ್ಪ ಆಲೋಚನೆ ಮಾಡಿದೀಯಾ? ಅಮ್ಮನ ಮಾತು ಕೇಳಿ ನಾನು ದಂಗಾದೆ. ನಾನು ಹೇಳಿದೆ, ನನ್ನ ಅತ್ತೆ ಮಾವ ಗಂಡನಾದಿನಿ, ಇದುವೇ ನನ್ನ ಕುಟುಂಬ. ನೀನು ನನಗೆ ಒಳ್ಳೆಯ ವಿದ್ಯೆಯನ್ನೇ ನೀಡಿದೀಯಾ, ಆದರೆ ಇವತ್ತು ನೀನು ಯಾಕೆ ಈ ರೀತಿ ಹೇಳುತ್ತಿದ್ದೀಯಾ? ಹಾಗಿನ ಅವಶ್ಯಕತೆ ಬಿದ್ದರೆ ನಾನು ಅತ್ತೆ ಸೇವೆನೂ ಹಾಗಿನ ಅವರ ಮಗುವಿನ ಪಾಲನೆಯೂ ಮಾಡ್ತೇನೆ. ನನಗೆ ಭರವಸೆ ಇದೆ ನೀವು ನನ್ನನ್ನು ಅರ್ಥ ಮಾಡಿಕೊಳ್ಳುವಿರಿ ಎಂದು. ನಾನು ಅಮ್ಮನಿಗೆ ಏನು ಮಾತನಾಡಲು ಅವಕಾಶ ನೀಡದೆ ಫೋನ್ ಕಟ್ ಮಾಡಿದೆ. ಒಂದು ದಿನ ನೆರೆಮನೆಯಿಂದ ಅತ್ತೆ ಮಾವನ ಬಗ್ಗೆ ಅಪಹಾಸ್ಯ ಮಾಡಿ ನಗುತ್ತಿರುವುದು ನನಗೆ ಕೇಳಿಸಿತು. ಮರುದಿವಸ ಪಕ್ಕದ ಮನೆ ಆಂಟಿ ನನ್ನನ್ನು ನೋಡಿ ಕೇಳಿದ್ರು, ಏನ್ ಮಗಳೇ ನಿನ್ನ ಅತ್ತೆಯ ಕಾಲು ಉಟ್ಕೊಂಡು ಬಿಟ್ಟಿದ್ಯಂತೆ? ನಾನು ನನ್ನ ಕೋಪವನ್ನು ಕಂಟ್ರೋಲ್ ಮಾಡಿಕೊಂಡು ಹೇಳಿದೆ, ಹೌದು ನೀವು ಸರಿಯಾಗಿ ಕೇಳಿಸಿಕೊಂಡಿದ್ದೀರಾ, ಈ ಪ್ರಾಯದಲ್ಲಿ ಇದೆಲ್ಲ ಬೇಕಿತ್ತಾ? ನಾನು ಅವರತ್ತ ನೋಡಿ ನಗುತ್ತಾ ಹೇಳಿದೆ, ಈ ಪ್ರಾಯದಲ್ಲಿ ಗಂಡನ ಪ್ರೀತಿ ಎಷ್ಟು ಹೆಂಡತಿಯರಿಗೆ ಸಿಗಲು ಸಾಧ್ಯ, ನೀವೇ ಹೇಳಿ. ಈ ವಿಷಯದಲ್ಲಿ ನನ್ನ ಅತ್ತೆ ತುಂಬ ಭಾಗ್ಯಶಾಲಿ, ಅದಕ್ಕೆ ಈ ರೀತಿಯಾಯಿತು. ಆಂಟಿ ಮುಖ ಕಿವುಚಿಕೊಂಡು ಹೇಳಿದರು, ಅತ್ತೆ ಸೊಸೆಯನ್ನು ತುಂಬ ಬ್ರೈನ್ ವಾಶ್ ಮಾಡಿದಂತೆ ಕಾಣುತ್ತದೆ. ಸೊಸೆ ಅತ್ತೆಯ ಪರವಾಗಿ ಎರಡು ಮಾತು ಆಡುವುದು ಬ್ರೈನ್ ವಾಶ್ ಎಂದು ನೀವು ಅಂದುಕೊಂಡಿದ್ದರೆ ಸರಿ, ನಾನು ಬರ್ತೇನೆ ಆಂಟಿ ಎಂದು ನಾನು ಹೊರಟೆ. ನಾನು ಬರೋ ಹೊತ್ತಿಗೆ ಪಕ್ಕದಲ್ಲಿದ್ದ ಯಾರ ಹತ್ರನೂ ನಮ್ಮ ವಿಷಯ ಹೇಳಿ ತಮಾಷೆ ಮಾಡುತ್ತಿದ್ದರು. ನನಗೆ ಸರಿಯಾಗಿ ಕೇಳಿಸಲಿಲ್ಲ, ಆದರೆ ನನಗೆ ಕೋಪ ನೆತ್ತಿಗೇರಿತು. ಹೀಗೆ ದಿನಗಳು ಉರುಳುತ್ತಿದ್ದವು. ಒಂದು ದಿನ ಸಂಜೆ ನಾನು ತಿಂಡಿ ಮಾಡುತ್ತಿದ್ದೆ. ರಂಜನ್ ಇನ್ನೂ ಆಫೀಸಿನಿಂದ ಬಂದಿರಲಿಲ್ಲ. ಮೈತ್ರಿ ಅದಾಗಲೇ ಕಾಲೇಜಿನಿಂದ ಬಂದು ತನಗೆ ಚಹಾ ಮಾಡಿಕೊಂಡು ತನ್ನ ರೂಮಿಗೆ ತೆರಳಿದಳು. ಮನೆಯಲ್ಲಿ ಅತ್ತೆ ಮಾವ ಇದ್ರು. ಅತ್ತೆಯ ಆರೋಗ್ಯ ಸ್ಥಿತಿ ತುಂಬಾ ಶೋಚನೀಯವಾಗಿತ್ತು. ಅತ್ತೆ ಅಸ್ತಮಾದಿಂದ ಬಳಲುತ್ತಿದ್ದಳು. ಮುಖದಲ್ಲಿ ಮುಂಚೆ ಇದ್ದಂತಹ ಕಾಂತಿ ಇರಲಿಲ್ಲ. ನಾನು ಅವರಿಗೆ ಇಷ್ಟ ಆಗುವ ಹಾಗೆ ತಿಂಡಿ ತಿನಿಸುಗಳನ್ನು ಮಾಡಲು ಪ್ರಯತ್ನಿಸುತ್ತಿದ್ದೆ, ಆದರೆ ಅವರಿಗೆ ಯಾವುದೇ ತಿಂಡಿ ತಿನಿಸು ಬಾಯಿಗೆ ರುಚಿಯಾಗುತ್ತಿರಲಿಲ್ಲ. ಅವರು ಯಾವಾಗಲೂ ಬಾಲ್ಕನಿಗೆ ಬಂದು ಆಕಾಶದತ್ತ ನೋಡುತ್ತಿದ್ದರು. ಮಾವ ಅತ್ತೆಯ ಕೈ ಹಿಡಿದುಕೊಂಡು ಸುಮ್ಮನೆ ಅವರ ಜೊತೆ ಕೂತ್ಕೊಂಡು ಬಿಡುತ್ತಿದ್ದರು. ಯಾರೂ ಏನೂ ಹೇಳುತ್ತಿರಲಿಲ್ಲ. ನಾನು ಅವರನ್ನು ನೋಡಿ ಆಲೋಚನೆಯೇ ಮಾಡುತ್ತಿದ್ದೆ. ಶರೀರಕ್ಕೆ ಆದ ರೋಗವನ್ನು ಗುಣಪಡಿಸಬಹುದು, ಆದರೆ ಮನಸ್ಸಿಗಾದ ನೋವನ್ನು ಗುಣಪಡಿಸಲು ಸಾಧ್ಯವಿಲ್ಲವೆಂದು. ಹೊರಗಡೆ ಭಾರಿ ಮಳೆಯಾಗುತ್ತಿತ್ತು. ಶ್ರಾವಣ ಮಾಸ ಬಂದು ಸ್ವಲ್ಪ ದಿನವೇ ಆಗಿತ್ತು. ನಾನು ಆಲೋಚಿಸಿದೆ, ಈ ಮಳೆಗೆ ಬಿಸಿ ಬಿಸಿ ಪೂರಿ ಹಾಗೂ ಕೋಳಿ ಪದಾರ್ಥ ಎಲ್ಲರಿಗೂ ಇಷ್ಟವಾಗಬಹುದೆಂದು. ಅದರಲ್ಲೂ ಅತ್ತೆಗೆ ಪೂರಿ ಮತ್ತು ಚಿಕನ್ ಅಂದರೆ ತುಂಬ ಇಷ್ಟ. ರಂಜನ್ಗೂ ಇದೇ ಇಷ್ಟವಾಗಿತ್ತು. ಇವತ್ತು ನಾನು ಆಲೋಚನೆ ಮಾಡಿದೆ, ರಂಜನ್ ಅತ್ತೆ ಮಾವ ಹಾಗೂ ಮೈತ್ರಿಯನ್ನು ಒಂದೇ ಮೇಜಿಗೆ ಡಿನ್ನರಿಗೆ ಕರೆಯುವ ಎಂದು. ಇವತ್ತು ಮೈತ್ರಿ ಹಾಗೂ ರಂಜನ್ ಮಾತು ನಾನು ಕೇಳುವುದಿಲ್ಲ. ಇವತ್ತು ಸ್ವಲ್ಪ ನನ್ನ ಪವರ್ ತೋರಿಸಬೇಕು. ಅಡುಗೆ ತಯಾರಿಸುವಾಗ ಇದೇ ನನ್ನ ಮನಸ್ಸಿನಲ್ಲಿ ಅಲೆದಾಡುತ್ತಿತ್ತು. ಆಗಲೇ ಮಾವ ಕಿಚನ್ಗೆ ಬಂದು ಹೇಳಿದ್ರು, ಮಗಳೇ ಒಮ್ಮೆ ನಮ್ಮ ಕೋಣೆಗೆ ಬಾ, ಅತ್ತೆಗೆ ತುಂಬ ಆರೋಗ್ಯ ಹದಗೆಟ್ಟಿದೆ. ಇದು ಕೇಳಿ ನಾನು ಸ್ತಬ್ಧಳಾದೆ. ನಾನು ಕೇಳಿದೆ, ಏನು ಹೇಳ್ತಿದ್ದೀರಾ? ಅಪ್ಪಾಜಿ ಅತ್ತೆಯ ಮನೆಗೆ ಏನಾಯಿತು? ಮಾವ ಗದ್ಗದಿದ ಧ್ವನಿಯಲ್ಲಿ ಹೇಳಿದ್ರು, ಗೊತ್ತಿಲ್ಲ ಮಗಳೇ, ನನಗನಿಸುತ್ತೆ ಅವಳನ್ನು ಬೇಗ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗಬೇಕು. ನಾನು ಅವಸರ ಅವಸರವಾಗಿ ಕೈ ತೊಳೆದು ಮಾವನ ಹಿಂದೆ ಕೋಣೆಗೆ ಓಡಿ ಹೋದೆ. ಕೋಣೆಗೆ ಹೋಗಿ ಅತ್ತೆಯನ್ನು ನೋಡೋಕೆ ನನ್ನಿಂದ ಕಷ್ಟವಾಯಿತು. ಅತ್ತೆಯಮ್ಮ ಹಾಸಿಗೆಯ ಮೇಲೆ ಬಿದ್ದು ನರಳಾಡುತ್ತಿದ್ದರು, ಜೊತೆಗೆ ಗುರುಮಂತ್ರ ಕೂಡ ಹೇಳುತ್ತಿದ್ದರು. ಅವರ ಬೆಳ್ಳಗಿನ ಮುಖ ಕೆಂಪಾಗಿ ಬೆವರು ತುಂಬಿಕೊಂಡಿತ್ತು. ನನ್ನ ಕೈಕಾಲು ನಡುಗಲು ಶುರುವಾಯಿತು. ನನಗೆ ಏನು ಮಾಡಬೇಕೆಂದು ಗೊತ್ತಾಗಲಿಲ್ಲ. ನನಗೆ ಈ ವಿಷಯದಲ್ಲಿ ಅನುಭವದ ಕೊರತೆ ಇತ್ತು. ನಾನು ಮಾವನ ಕಡೆ ನೋಡಿದೆ. ಅವರು ದೌಡಾಯಿಸಿ ಅತ್ತೆಯ ಕೈ ಹಿಡಿದು ಕೇಳಿದರು, ಏನು ನಿನಗೆ ತುಂಬ ತೊಂದರೆಯಾಗುತ್ತಿದೆಯಾ? ನಾನಿದ್ದೇನೆ, ನಿನಗೆ ಏನೂ ಆಗಲ್ಲ, ಹೆದರಬೇಡ. ನಿನಗೆ ಏನೂ ಆಗಲು ನಾನು ಬಿಡುವುದಿಲ್ಲ. ನಿನ್ನನ್ನು ಈಗ ಆಸ್ಪತ್ರೆಗೆ ಕರೆದುಕೊಂಡು ಹೋಗುತ್ತೇನೆ. ಸ್ವಲ್ಪ ತಾಳ್ಮೆ ವಹಿಸು ಹಾಗೂ ದೇವರಲ್ಲಿ ಪ್ರಾರ್ಥನೆ ಮಾಡು. ಅತ್ತೆಮ್ಮನಿಗೆ ಮಾತನಾಡಲು ಕೂಡ ಆಗ್ತಾ ಇರಲಿಲ್ಲ. ತುಂಬ ಪ್ರಯಾಸದಿಂದ ಹೇಳಿದರು,
ಒಂದು ವೇಳೆ ನನಗೆ ಏನಾದರೂ ಆದರೆ ನನ್ನ ಮಗುವನ್ನು ನೀವು ಚೆನ್ನಾಗಿ ನೋಡಿಕೊಳ್ಬೇಕು. ಅತ್ತೆಯ ಮಾತು ಕೇಳಿ ಮಾವ ಅಳಲು ಶುರು ಮಾಡಿದರು. ನಾನು ಅತ್ತೆಯಮ್ಮನ ಹತ್ತಿರ ಹೋಗಿ ಕೂತ್ಕೊಂಡು ತಲೆ ಸವರುತ್ತಾ ಹೇಳಿದೆ, ಇಂಥ ಮಾತುಗಳೆಲ್ಲ ಹೇಳಬೇಡಿ, ನಿಮಗೆ ಏನೂ ಆಗಲ್ಲ, ಹೀಗೆಲ್ಲ ಹೇಳಿ ನಮ್ಮನ್ನು ಮತ್ತಷ್ಟು ಕುಗ್ಗಿಸಬೇಡಿ. ಈಗಲೇ ನಿಮ್ಮ ಮಗನಿಗೆ ಕಾಲ್ ಮಾಡ್ತಾ ಇದ್ದೇನೆ, ಅವರು ಆಫೀಸ್ನಿಂದ ಗಾಡಿ ತಗೊಂಡು ಬೇಗ ಬರ್ತಾರೆ. ಅತ್ತೆಮ್ಮನನ್ನು ಮಾವನ ಹತ್ತಿರ ಬಿಟ್ಟು ನಾನು ರಂಜನ್ಗೆ ಕಾಲ್ ಮಾಡಿದೆ. ಒಂದು ಸಲ, ಎರಡು ಸಲ, ಮೂರು ಸಲ ಫೋನ್ ಮಾಡಿದರೂ ರಂಜನ್ ಫೋನ್ ರಿಸೀವ್ ಮಾಡಲೇ ಇಲ್ಲ. ನಾನು ಮತ್ತೆ ಮತ್ತೆ ಪ್ರಯತ್ನಿಸಿದೆ, ಆದರೆ ರಂಜನ್ನಿಂದ ಯಾವುದೇ ಪ್ರತಿಕ್ರಿಯೆ ಇಲ್ಲ. ನನಗೆ ಎಷ್ಟು ಕೋಪ ಬಂತೆಂದರೆ ಫೋನನ್ನು ಎತ್ತಿ ಬಿಸಾಡಬೇಕು ಅನ್ನಿಸಿತು. ಏನು ಮಾಡಬೇಕೆಂದು ತೋಚಲಿಲ್ಲ. ನಾನು ಮೈತ್ರಿ ಕೋಣೆಗೆ ಹೋಗಿ ಬಾಗಿಲು ಬಡಿಯಲು ಶುರು ಮಾಡಿದೆ. ನೋಡು, ಅಮ್ಮ ಎಷ್ಟು ಒದ್ದಾಡ್ತಿದ್ದಾರೆ. ಮೈತ್ರಿ ಬಾಗಿಲು ತೆರೆದು ಹೊರಗೆ ಬರುತ್ತಾಳೆ. ನನ್ನನ್ನು ನೋಡಿ ವಿಚಲಿತಳಾಗುತ್ತಾಳೆ. ಹೆದರಿಕೊಂಡು ಕೇಳ್ತಾಳೆ, ಏನಾಯ್ತು ಅತ್ತಿಗೆ, ನೀವ್ಯಾಕೆ ಹಿಂಗಾಡ್ತಿದ್ದೀರಾ? ನಾನು ಅಷ್ಟು ಹತ್ತು ಬಿಟ್ಟಿದ್ದೆ ಅಂದರೆ ನನ್ನ ಮಾತು ಕೂಡ ಅಸ್ಪಷ್ಟವಾಗಿತ್ತು. ಆದರೂ ನಾನು ಇಷ್ಟು ಹೇಳಿದೆ, ಅತ್ತೆಗೆ ತುಂಬ ಸೀರಿಯಸ್ ಆಗಿದೆ, ನಾನು ನಿನ್ನ ಅಣ್ಣನಿಗೆ ಕಾಲ್ ಮಾಡಿದೆ ಆದರೆ ಅವರು ರಿಸೀವ್ ಮಾಡ್ತಾ ಇಲ್ಲ. ಇದು ಕೇಳಿ ಮೈತ್ರಿ ಸೀದಾ ಅತ್ತೆಯ ಕೋಣೆಗೆ ಓಡಿದಳು. ನಾನು ಕೂಡ ಅವಳ ಹಿಂದೆ ಓಡಿದೆ. ಹೋಗಿ ನೋಡುವಾಗ ಅತ್ತೆ ಇನ್ನಷ್ಟು ಕ್ಷೀಣವಾಗಿದ್ದರು. ಮಾವ ಅತ್ತೆ ಕಾಲಿಗೆ ಎಣ್ಣೆ ಸವರುತ್ತಿದ್ದರು. ನಮ್ಮನ್ನು ನೋಡಿ ಎದ್ದು ಕೇಳಿದರು, ಏನಾಯಿತು, ರಂಜನ್ ಕಾಲ್ ರಿಸೀವ್ ಮಾಡಿದ್ನಾ? ಏನು ಹೇಳಿದ? ಅವನು ಬರುತ್ತಿದ್ದಾನಾ? ನಾನು ಹೇಳಿದೆ, ಇಲ್ಲ ಅಪ್ಪಾಜಿ, ಅವರು ಫೋನ್ ರಿಸೀವ್ ಮಾಡ್ತಾ ಇಲ್ಲ, ನಾನು ತುಂಬ ಸಲ ಪ್ರಯತ್ನಿಸಿದೆ. ಅಪ್ಪಾಜಿ ಏನೂ ಮಾತನಾಡದೆ ಸೀದಾ ಶರ್ಟ್ ಕೈಗೆತ್ತಿಕೊಂಡು ಹೊರಗೆ ಹೋಗ್ತಾರೆ. ನಾನು ಹಿಂದಿನಿಂದ ಕರೆದೆ, ಅಪ್ಪಾಜಿ ನೀವು ಎಲ್ಲಿಗೆ ಹೊರಟಿದ್ದೀರಾ? ನೋಡ್ತೀನಿ ನಾನು ಯಾವುದಾದ್ರೂ ಆಟೋ ಸಿಗುತ್ತಾ ಅಂತ. ಅಮ್ಮನ ಹತ್ರ ಕೂತ್ಕೊಳ್ಳಿ. ಆದರೆ ಅಪ್ಪಾಜಿ, ಹೊರಗಡೆ ತುಂಬ ಮಳೆ ಬರ್ತಾ ಇದೆ, ನೀವು ಹೀಗೆ ಒದ್ದೆ ಆಗ್ತಾ ಹೋಗ್ತಾ ಇದ್ದೀರಾ? ಅಪ್ಪಾಜಿ ಕಣ್ಣೀರು ಒರೆಸುತ್ತಾ ಹೇಳಿದರು, ನನಗೆ ಬೇರೆ ದಾರಿ ಕಾಣ್ತಾ ಇಲ್ಲ, ನೀವು ಅಮ್ಮನನ್ನು ನೋಡಿಕೊಳ್ಳಿ ಎಂದು ಹೇಳಿ ಹೊರಗಡೆ ಹೋದರು. ನಾನು ವಾಪಸ್ ಅತ್ತೆ ಹತ್ರ ಬಂದೆ. ಹೋಗಿ ನೋಡುವಾಗ ಅತ್ತೆ ಜೋರಾಗಿ ನಡುಗುತ್ತಿದ್ದರು. ಪಕ್ಕದಲ್ಲಿ ಮೈತ್ರಿ ಅಳುತ್ತಿದ್ದಳು. ನಾನು ಮೊದಲ ಬಾರಿ ಮೈತ್ರಿ ಅಮ್ಮನಿಗಾಗಿ ಇಷ್ಟು ಅಳುತ್ತಿರುವುದು ನೋಡಿದ್ದು. ಅವಳು ಚಿಕ್ಕ ಮಗುವಿನ ತರಹ ಅಳುತ್ತಾ ಇದ್ದಳು. ನಾನು ಅವಳ ಹತ್ತಿರ ಹೋದೆ ಹಾಗೂ ಅವಳ ತಲೆಯ ಮೇಲೆ ಕೈಯಿಟ್ಟೆ. ತಕ್ಷಣ ಅವಳು ನನ್ನನ್ನು ಬಿಗಿಯಾಗಿ ಅಪ್ಪಿಕೊಂಡು ಬಿಕ್ಕಿ ಬಿಕ್ಕಿ ಅಳಲಾರಂಭಿಸಿದಳು. ಅತ್ತಿಗೆ, ನಾನು ನನ್ನ ತಾಯಿಗೆ ತುಂಬ ಅನ್ಯಾಯ ಮಾಡಿದೆ. ಅಮ್ಮ ಗರ್ಭಿಣಿಯಾಗಿರುವುದು ನನಗೆ ಸಹಿಸಲಾಗಲಿಲ್ಲ. ಆದರೆ ಇವತ್ತು ನನ್ನ ತಾಯಿಯ ಅವಸ್ಥೆ ಕಂಡು ನನಗೆ ನನ್ನ ಮೇಲೇ ದ್ವೇಷ ಬರ್ತಿದೆ. ಇದಕ್ಕೆಲ್ಲ ಕಾರಣ ನಾವೇ. ಅಮ್ಮ ನಮ್ಮನ್ನು ಕ್ಷಮಿಸ್ಯಾಳೆ. ಅಮ್ಮ ಮೊದಲಿನ ಥರ ಆಗ್ತಾಳಲ್ವಾತಿಗೆ? ನಾನಿನ್ನು ಯಾವತ್ತೂ ಅಮ್ಮನನ್ನು ನೋಯಿಸಲ್ಲ. ನಾನು ಹೇಳಿದೆ, ಈಗ ಇದೆಲ್ಲ ಮಾತಾಡೋ ಸಮಯವಲ್ಲ, ದೇವರಲ್ಲಿ ಪ್ರಾರ್ಥಿಸೋಣ, ಅಮ್ಮ ಬೇಗ ಗುಣಮುಖರಾಗಲಿ ಎಂದು. ಅತ್ತೆ ಈ ಸ್ಥಿತಿಯಲ್ಲೂ ಕೂಡ ಮಗಳ ಮಾತು ಕೇಳಿ ಮಗಳನ್ನು ನೋಡಿ ಮುಗುಳ್ನಗಲು ಪ್ರಯತ್ನಿಸುತ್ತಾರೆ. ಅವರಿಗೆ ಮಾತಾಡಲು ತುಂಬ ಕಷ್ಟವಾಗ್ತಿತ್ತು. ಆದರೂ ಕೈಸನ್ನೆ ಮಾಡಿ ಮೈತ್ರಿಯನ್ನು ಹತ್ತಿರ ಕರೆದರು. ಮೈತ್ರಿ ಚಿಕ್ಕ ಮಗುವಿನಂತೆ ಅಮ್ಮನ ಮಡಿಲಿಗೆ ತಲೆಯಿಟ್ಟು ಅಳಲಾರಂಭಿಸಿದಳು. ಅತ್ತೆ ಈ ನೋವನ್ನು ಕೂಡ ಮಗಳ ತಲೆಯನ್ನು ಸವರಿದರು. ಇದು ನೋಡಿ ನನ್ನ ಕಣ್ಣಲ್ಲಿ ಕಣ್ಣೀರು ಬಂತು. ನಾನು ಹೊರಗಡೆ ಬಾಲ್ಕನಿಗೆ ಹೋಗಿ ದಾರಿಯನ್ನು ನೋಡ್ತಾ ಇದ್ದೆ. ಆದರೆ ಅಪ್ಪಾಜಿ ಬರುವುದು ಕಾಣ್ತಾ ಇರಲಿಲ್ಲ. ಆದರೆ ಹೊರಗಡೆ ಬರುವ ಭೀಕರ ಮಳೆಯಿಂದ ರಸ್ತೆಯಲ್ಲಿ ವಾಹನ ಅಲ್ಲದೆ ಜನರು ಬರುವುದು ಕಾಣ್ತಾ ಇರಲಿಲ್ಲ. ನನ್ನ ಆತಂಕ ಇನ್ನೂ ಹೆಚ್ಚಾಗತೊಡಗಿತ್ತು. ನಾನು ರಂಜನ್ಗೆ ಮತ್ತೆ ಕರೆ ಮಾಡಿದೆ. ಈ ಬಾರಿ ಅವರ ಫೋನ್ ಸ್ವಿಚ್ ಆಫ್ ಆಗಿತ್ತು. ಈ ಒತ್ತಡಗಳನ್ನೆಲ್ಲ ತೆಗೆದುಕೊಳ್ಳುವ ಪರಿಸ್ಥಿತಿಯಲ್ಲಿ ನನ್ನ ತಲೆ ಇರಲಿಲ್ಲ. ಅತ್ತೆಯ ಬಿಳಿ ಮುಖ ನೋವಿನಲ್ಲಿ ನೀಲಿ ಬಣ್ಣಕ್ಕೆ ತಿರುಗಿತ್ತು. ಒಮ್ಮೆ ಒಳಗೆ ಹೋಗಿ ಅತ್ತೆಯನ್ನು ನೋಡ್ತಾ ಇದ್ದೆ. ಮತ್ತೊಮ್ಮೆ ಹೊರಗಡೆ ಬಂದು ಬಾಲ್ಕನಿಯಲ್ಲಿ ನಿಂತು ಮಾವನ ದಾರಿ ಕಾಯ್ತಾ ಇದ್ದೆ. ಮೈತ್ರಿ ತಾಯಿಯ ಕಾಲನ್ನು ಎಣ್ಣೆಯಿಂದ ಮಸಾಜ್ ಮಾಡಲು ಶುರು ಮಾಡಿದ್ಲು. ಅಚಾನಕ್ಕಾಗಿ ಹೊಳೆಯಿತು, ನನ್ನ ತಾಯಿಗೆ ಕರೆ ಮಾಡಬೇಕಿತ್ತೆಂದು. ನಮ್ಮ ಮನೆ ಇಲ್ಲಿಂದ ತುಂಬ ದೂರವೇನೂ ಇಲ್ಲ, ನನ್ನ ಅಣ್ಣನ ಹತ್ರ ಕಾರಿದೆ. ಛೇ, ನನಗ್ಯಾಕೆ ಇದು ಇಷ್ಟು ಸಮಯದವರೆಗೆ ನೆನಪಾಗಲಿಲ್ಲ? ನಿಜ, ಚಿಂತೆ ಅಧಿಕವಾದರೆ ತಲೆ ಓಡುವುದೇ ಇಲ್ಲ. ಎರಡು ಸಲ ರಿಂಗಾದ ಮೇಲೆ ನನ್ನ ತಾಯಿ ಫೋನ್ ಎತ್ತಿದ್ರು. ನಾನು ಕೇಳಿದೆ, ಅಣ್ಣ ಇಲ್ಲಿ? ಅಮ್ಮ ಗಾಬರಿಯಿಂದ ಕೇಳ್ತಾರೆ, ಏನಾಯಿತು ಚಿತ್ರ, ನಿನ್ನ ಧ್ವನಿ ಕೇಳುವಾಗ ಏನೂ ತೊಂದರೆ ಅಂತಿದೆ, ಏನಾಯಿತು? ಅಣ್ಣ ಎಲ್ಲಿದ್ದಾರೆ ಹೇಳಮ್ಮ, ನನಗೆ ಅದೆಲ್ಲ ಮಾತಾಡಲು ಟೈಮ್ ಇಲ್ಲ. ಈಗ ಅತ್ತೆಯ ಸ್ಥಿತಿ ತುಂಬ ಗಂಭೀರವಾಗಿದೆ, ರಂಜನ್ ಕೂಡ ಮನೆಯಲ್ಲಿ ಇಲ್ಲ, ಅವರ ಫೋನ್ ಕೂಡ ಸ್ವಿಚ್ ಆಫ್ ಆಗಿದೆ. ಮಾವ ಈ ಮಳೆಯಲ್ಲೂ ಆಟೋ ಹುಡುಕ್ತಾ ಹೋಗಿದ್ದಾರೆ, ನೀನು ಅಣ್ಣನನ್ನು ಬೇಗ ಕಳುಹಿಸು, ಅವನ ಕಾರಲ್ಲಿ ಅತ್ತೆಯನ್ನು ಕರೆದುಕೊಂಡು ಹೋಗಿ ಹಾಸ್ಪಿಟಲ್ಗೆ ಸೇರಿಸಬೇಕಾಗಿದೆ. ನನ್ನ ಮಾತು ಕೇಳಿ ಅಮ್ಮನು ಬೇಜಾರಾದರು. ಮತ್ತೆ ಹೇಳಿದರು, ಅಣ್ಣ ಮನೆಯಲ್ಲಿ ಇಲ್ಲಮ್ಮ, ಕಾರ್ ತಗೊಂಡು ಬೆಳಗಿನ ಊರಿಂದ ಹೊರಗೆ ಹೋಗಿದ್ದಾನೆ. ನನಗೆ ಅಣ್ಣನ ಕಾರಲ್ಲಿ ಹೋಗಬಹುದೆಂಬ ನಂಬಿಕೆ ಹುಸಿಯಾಯಿತು. ಮತ್ತೆ ನಾನು ಅಮ್ಮನತ್ರ ಮಾತಾಡದೆ ಸುಮ್ಮನಾದೆ. ಅಮ್ಮ ಹಲೋ ಹಲೋ ಹೇಳುತ್ತಿದ್ದರು, ಆದರೆ ನನಗೆ ಯಾವುದೂ ಕೇಳಿಸುತ್ತಿರಲಿಲ್ಲ. ಫೋನ್ ಕಟ್ ಮಾಡಿದೆ. ನಾನು ಮತ್ತೆ ಅತ್ತೆ ಹತ್ರ ಹೋದೆ. ಅತ್ತೆ ತುಂಬ ಸುಸ್ತಾಗಿದ್ದರು. ಮೈತ್ರಿ ಭಯಭೀತಳಾಗಿ ಕೂತಿದ್ದಳು. ಅವಳು ನನ್ನನ್ನು ನೋಡಿ ಕೇಳಿದಳು, ಅತ್ತಿಗೆ ಅಮ್ಮನಿಗೆ ಇಷ್ಟು ಸುಸ್ತಾಗಿದ್ದು ಯಾಕೆ, ಈಗ ನಾವು ಏನು ಮಾಡ? ನಾನು ಮೈತ್ರಿ ಹತ್ರ ಶಾಂತವಾಗಿರಲು ಹೇಳಿದೆ. ನಾನು ಅತ್ತೆಯ ತಲೆಯನ್ನು ಸವರಿದೆ.
ಹತ್ತು ನಿಮಿಷದ ನಂತರ ಅಪ್ಪಾಜಿ ಮೈ ತುಂಬ ಒದ್ದೆಯಾಗಿ ಬಂದಿದ್ದರು. ಅಪ್ಪಾಜಿ ಬಂದಂತೆ ಹೇಳಿದರು, ಮಗಳೇ ಇನ್ನು ಒಂದು ಕ್ಷಣವೂ ಕಾಯುವುದು ಬೇಡ, ನಾನು ಆಟೋದವನನ್ನು ಕರ್ಕೊಂಡು ಬಂದಿದ್ದೇನೆ, ಹೊರಗೆ ರಸ್ತೆಯಲ್ಲಿದೆ, ನಿಮ್ಮ ಅಮ್ಮನನ್ನು ಮೆಲ್ಲನೆ ಆಟೋದ ಕಡೆ ಕರ್ಕೊಂಡೋಗಿ. ರಂಜನ್ ವಾಪಸ್ ಬಂದ ಎಂದು ಕೇಳಿದರು. ನಾನು ತಲೆ ಕೆಳಗೆ ಮಾಡಿ ಹೇಳಿದೆ, ಇಲ್ಲ ಇಲ್ಲ ಅಪ್ಪಾಜಿ, ಅವರ ಫೋನ್ ಸ್ವಿಚ್ ಆಫ್ ಆಗಿದೆ. ಅದಕ್ಕೆ ಪಿತಾಜಿ ಏನೂ ಮಾತನಾಡಲಿಲ್ಲ. ಮಾವ ಖುದ್ದಾಗಿ ಅತ್ತೆಯನ್ನು ಎತ್ತಿದರು. ಮತ್ತೆ ಕೇಳಿದರು, ನೀವು ಬರುವುದಾದರೆ ಬರಬಹುದು, ನಾನು ಕರೆದುಕೊಂಡು ಹೋಗುತ್ತಿದ್ದೇನೆ. ಮೈತ್ರಿ ಹೇಳಿದ್ಲು, ನಾನು ಕೂಡ ಅಮ್ಮನ ಜೊತೆ ಬರ್ತೇನೆ, ಅಮ್ಮನನ್ನು ಈ ಸ್ಥಿತಿಯಲ್ಲಿ ಕಳುಹಿಸಿ ಮನೆಯಲ್ಲಿ ಕೂರಲು ಸಾಧ್ಯವಿಲ್ಲ. ನಾನು ಕಣ್ಣೀರಿನೊಂದಿಗೆ ಮೈತ್ರಿಯನ್ನು ನೋಡಿ ಮನಸ್ಸಲ್ಲಿ ಅಂದುಕೊಂಡೆ. ಮೈತ್ರಿ ಈಗ ಅರ್ಥ ಮಾಡಿಕೊಂಡಿದ್ದಾಳೆ, ಒಂದು ವೇಳೆ ಸ್ವಲ್ಪ ಮುಂಚೆನೇ ತಿಳ್ಕೊಂಡಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು. ರಂಜನ್ ಯಾವಾಗ ಅರ್ಥ ಮಾಡ್ಕೊಳ್ತಾರೋ ನನಗೆ ಗೊತ್ತಿಲ್ಲ. ನಾವು ಉಟ್ಟ ಬಟ್ಟೆಯಲ್ಲೇ ಹಾಗೆ ಹೊರಟು ಬಿಟ್ವಿ. ಹಾಗೆ ಹೋಗೋ ಮುಂಚೆ ರಂಜನ್ಗೆ ಮೆಸೇಜ್ ಕಳುಹಿಸಿದೆ, ನಾವು ಅಮ್ಮನ್ನ ಕರ್ಕೊಂಡು ಆಸ್ಪತ್ರೆಗೆ ಹೋಗಿದ್ದೇವೆ, ನೀವು ಬರುವುದಾದರೆ ಅಲ್ಲಿಗೆ ಬನ್ನಿ. ಕಥೆ ಮುಂದುವರಿಯುತ್ತದೆ. ಸುದೀಪ್ ಡೇ ಅವರು ಬರೆದಿರುವ ಈ ಕಥೆಯನ್ನು ಮುನೀರ್ ಪುತ್ತೂರ್ ಅವರು ಕನ್ನಡಕ್ಕೆ ಅನುವಾದಿಸಿದ್ದಾರೆ. ಈ ಕಥೆ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.